ಧೋರಣೆಗೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ತೈಲ ಬೆಲೆ ಬೇಕು, ಬೇಕೇ ಬೇಕು ಡಿಸೇಲ್ ಬೆಲೆ ಬೇಕು, ಬೇಕೇ ಬೇಕು ನ್ಯಾಯ ಬೇಕು ಡಿಸೇಲ್ ಬೆಲೆ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ, ಮಾನ್ಯರೇ ವಿಷಯ ತೈಲ ದರ ಕಡಿಮೆ ಮಾಡಲು ಕೇಂದ್ರ ಸರ್ಕಾರಕ್ಕೆ ಮನವಿ. ಇತ್ತೀಚಿನ ದಿನಗಳಲ್ಲಿ ಭಾರತ ಬಂದ್ ನಿಮಿತ್ತವಾಗಿ ಏನು ಕೇಂದ್ರ ಸರ್ಕಾರ ಇವತ್ತು ಸತತವಾಗಿ ಒಂದು ವರ್ಷದಲ್ಲಿ 4-5 ಸಲ ಪ್ರತಿ ಸಲ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು ಅನಿಲದ ಒಂದು ಏನು ಬೆಲೆಯನ್ನು ಏರಿಕೆ ಮಾಡ್ತಾ ಇದೆ, ಅದಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಆ ಬಂದದ ಮೂಲಕ ಪ್ರತಿಭಟನೆ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಲಿಕ್ಕೆ ಸೈಕಲ್ ರ್ಯಾಲಿಯನ್ನು ಮಾಡಿ ನಗರದ ಮುಖ್ಯ ರಸ್ತೆಗಳಲ್ಲಿ ಎಲ್ಲ ಕಡೆ ಒಂದು ಸಂಚರಿಸಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸಲಿಕ್ಕೆ ರ್ಯಾಲಿಯನ್ನು ಮಾಡಿಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅದಕ್ಕಾಗಿ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವಿನಂತಿಸಿಕೊಳ್ಳುತ್ತದೆ. ಜನಸಾಮಾನ್ಯರ ಜೀವನ ಬಹಳ ದುಸ್ತರವಾಗಿದೆ. ಈ ಒಂದು ತೈಲ ಮತ್ತು ಬೆಲೆ ಮತ್ತು ಅನಿಲ ಎಲ್ಲ ಇಂಥ ಒಂದು ಬೆಲೆ ಏರಿಕೆ ಮಾಡೋದ್ರಿಂದ ಇಂಥ ಒಂದು ಎಲ್ಲ ಸಣ್ಣ ಪುಟ್ಟ ಎಲ್ಲ ವ್ಯಾಪಾರಸ್ಥರಿಗೆ, ಬಡಜನರಿಗೆ ಮತ್ತು ಮಾಧ್ಯಮದ ವರ್ಗಗಳಿಗೆ ಎಲ್ಲರಿಗೆ ಇದು ಒಂದು ಬಿಸಿ ಮುಟ್ಟಿಸುವಂತ ಕೆಲಸ ಆಗಿದೆ. ದಯವಿಟ್ಟು ಮಾನ್ಯ ಪ್ರಧಾನಿಗಳು ತಕ್ಷಣವಾಗಿ ಈ ಒಂದು ತೈಲ ಬೆಲೆ ಏನು ತಾವು ಏರಿಕೆ ಮಾಡಿದ್ದೀರಿ, ಇದು ತಕ್ಷಣ ಬೆಲೆಯನ್ನು ಇಳಿಸಿ ಈ ಒಂದು ಜನರ ಒಂದು ಏನು ಕಷ್ಟ ಇದೆ ಆ ಕಷ್ಟವನ್ನು ದೂರ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿ ನಿಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಎಂಸಿಬಲ್ಲ, ಮುಖ್ಯವಾಗಿ ದಿನೋಪಯೋಗಿ ಆದಂತಹ ಒಂದು ಅಡಿಗೆ ಅನಿಲ ಹಾಗೂ ಬಹಳಷ್ಟು ಜನರಿಗೆ ದಿನನಿತ್ಯದ ಉಪಯೋಗಿ ಆದಂತಹ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಕೇಂದ್ರ ಸರ್ಕಾರ ಬಹಳಷ್ಟು ಹೆಚ್ಚಳ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋಕ್ಕಾಗಿ ಸೈಕಲ್ ರ್ಯಾಲಿಯನ್ನು ಮಾಡೋದ್ರ ಮೂಲಕ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೇವೆ. ಈ ಕೇಂದ್ರ ಸರ್ಕಾರ ಈ ಕೂಡಲೇ ಈ ನಮ್ಮ ಭಾರತ ಬಂದ್ ಕರೆಗೆ ನಾವು ಯಾವುದೇ ಪಕ್ಷದ ಬೆಂಬಲಿತವಾಗಿ ಹೋರಾಟ ಮಾಡ್ತಾ ಇಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ಜನಸಾಮಾನ್ಯ ಹಿತದೃಷ್ಟಿಯಲ್ಲಿ ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ಈ ಕೂಡಲೇ ಜನಸಾಮಾನ್ಯರಿಗೆ ಹೊರೆಯಾಗದಂತೆ ಡೀಸೆಲ್ ಪೆಟ್ರೋಲ್ ಮತ್ತು ಅಡುಗೆ ಅನಿಲ ಬೆಲೆಯನ್ನು ಇಳಿಸಿ ಜನಸಾಮಾನ್ಯರ ನೆಮ್ಮದಿಗೆ ಕಾರಣ ಆಗಬೇಕಂತ ಕರವೇ ಈ ಮೂಲಕ ಅವರಲ್ಲಿ ವಿನಂತಿ ಮಾಡ್ತಾ ಇದೆ. ಪ್ರಕಾಶ್ ಕುಮಾರ್. ಇಲ್ಲೇ ಇಲ್ಲೇ ಇದೆ ಅಲ್ಲಿ ಅಲ್ಲಿ ಬರೀ